ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಇಂದು ನಾನು ವಾಚಿಸುತ್ತಿರುವ ಪುಸ್ತಕ ಮಹಾಬ್ರಾಹ್ಮಣ ಭಾಗ 5, ಸರಣಿ ಕಾರ್ಯಕ್ರಮ 105ನೇ ಕಾರ್ಯಕ್ರಮ. ಮಹಾಬ್ರಾಹ್ಮಣ 5ನೇ ಭಾಗ, ಕೌಶಿಕ ಮತ್ತು ವಸಿಷ್ಠರ ಸಂಭಾಷಣೆ. ಅವನು ನಂದಿನಿಯನ್ನು ಪಡೆಯುವುದಕ್ಕಾಗಿ ತಪಸ್ಸು ಮಾಡಲು ಬರುವಂಥದ್ದು, ರುದ್ರನ ಮಂತ್ರಗಳನ್ನು ಪಡೆದು ರುದ್ರ ಅಸ್ತ್ರಗಳನ್ನು ಪಡೆದು ಮತ್ತೆ ಸೋತು ತಾನು ವಸಿಷ್ಠನಾಗಬೇಕು ಎನ್ನುವಂತಹ ಹಠವನ್ನು ತೊಡುವಂಥದ್ದು, ಕಲಿ ವಸಿಷ್ಠರನ್ನು ಭೇಟಿಯಾಗಿ ದುಃಖವನ್ನು ಅನುಭವಿಸಬೇಕು ಅಂತ ಕೇಳುವಂಥ ಸಂದರ್ಭ, ಅದಾದ ಮೇಲೆ ಆಪೋದೇವಿಯರ ಸಾಕ್ಷಾತ್ಕರಿಸಿಕೊಳ್ಳುವಂತಹ ಭಾಗದವರೆಗೆ ಓದಿದ್ದೆವು. ಇದರ ನಡುವೆ ತ್ರಿಶಂಕು ಬಂದು ತನ್ನ ಸದೇಹಿಯಾಗಿ ಸ್ವರ್ಗಕ್ಕೆ ಕಳಿಸಬೇಕು ಅಂತ ವಸಿಷ್ಠರ ಹತ್ರ ಕೇಳಿಕೊಂಡಾಗ ಅದನ್ನು ಅವರು ಒಪ್ಪದೆ ವಿಶ್ವಾಮಿತ್ರನಲ್ಲಿ ಅದನ್ನು ಮಾಡೋರು ಬೇರೆ ಇದ್ದಾರೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾರೆ. ಅಲ್ಲಿಯವರೆಗೆ ನಾವು ಓದಿದ್ವಿ. ಇನ್ನು ಮುಂದಿನ ವಾಚನವನ್ನು ಕೇಳೋಣ. ಆಪೋದೇವಿಯವರ ಜೊತೆಗೆ ಆಪೋದೇವಿಯವರ ಸಾಕ್ಷಾತ್ಕಾರ ಮಾಡಿಕೊಳ್ತಿರುವಂಥ ಸಂದರ್ಭ. ಕೌಶಿಕನು ಪರಿಚಯವನ್ನು ಕೋರಿದನು. ತೇಜಸ್ಸು ರೂಪ ಧರಿಸಿತು. ಅವ್ಯಕ್ತವಾದ ತೇಜೋರಾಶಿಯಾಗಿದ್ದದ್ದು ಮೂರ್ತಿಯಾಗಿ ಸಾಕಾರ ಬಿಂಬವಾಗಿ ನಿಂತಿತು. ನೋಡಿದರೆ ಒಂದಲ್ಲ ಮೂರು ಬಿಂಬಗಳು. ಮೊದಲನೆಯದು ತನ್ನ ಗುರುವೆಂದರು ಎನಿಸಿಕೊಳ್ಳಬಹುದಾದ ವಾಮದೇವ, ಎರಡನೆಯದು ಒಬ್ಬ ರಾಜರ್ಷಿ, ಮೂರನೆಯದು ಒಬ್ಬ ಬ್ರಹ್ಮರ್ಷಿ. ಮೂವರು ನಿಂತಿದ್ದಾರೆ. ಮೂವರಿಗೂ ಕೌಶಿಕನು ಮತ್ತೆ ಪೂಜಾದಿಗಳನ್ನು ಭಕ್ತಿಯಿಂದ ಒಪ್ಪಿಸಿದನು. ಎಲ್ಲರಿಗೂ ಆಸನಾದಿಗಳನ್ನು ಕಲ್ಪಿಸಿದನು. ಆ ತೇಜೋ ಮೂರ್ತಿಗಳು ಸಾವಧಾನವಾಗಿ ಆಸನಗಳಲ್ಲಿ ಕುಳಿತವು. ಪಾರ್ಥಿವ ಶರೀರವನ್ನು ಧರಿಸಿ ಬಂದವರಂತೆ ಮಾತನಾಡಿದವು. ವಾಮದೇವನು ಮೊದಲು ಮಾತನಾಡಿದನು. ಆ ದಿನ ನೀನು ನಮ್ಮಾಶ್ರಮದಲ್ಲಿ ನನಗೆ ನಮಸ್ಕಾರ ಮಾಡಿದಾಗ ನನ್ನ ದೇಹದಿಂದ ನಿನ್ನ ದೇಹದೊಳಗೆ ಏನೂ ಬಂದಂತಾಗಲಿಲ್ಲವೇ? ಅದೇ ನಾನು. ಇದೋ ಈತನು ನಿನ್ನ ಪಿತಾಮಹನಾದ ಕುಶಿಕನು. ಈತನು ಋಷಿಕ ಮಹರ್ಷಿಯು. ಮಹಾತ್ಮನಾದ ಈ ಕುಶಿಕನು ಋಷಿಕನ ಪಿತಾಮಹನಾದ ಚವನ ಮಹರ್ಷಿಗೆ ಬೇಕಾದ ಹಾಗೆ ಸೇವೆ ಮಾಡಿದವನು. ಆದ್ದರಿಂದ ಪ್ರೀತನಾದ ಚವನನು ಕುಶಿಕನಿಗೆ ಬೇಕಾದ ವರವನ್ನು ಕೊಡುವುದಾಗಿ ಹೇಳಲು ಈತನು ತಾನು ಬ್ರಾಹ್ಮಣನು ತಪಸ್ವಿಯೂ ಆಗಬೇಕೆಂದು ಕೋರಿದನು. ದೇವೇಂದ್ರನಿಗೆ ಸಮನಾದ ನರೇಂದ್ರನಾಗಿದ್ದು ಅದನ್ನೊಲ್ಲದೆ ತಪಸ್ಸನ್ನು ಬ್ರಾಹ್ಮಣ್ಯವನ್ನು ಕೋರಿದ ಈತನನ್ನು ಕಂಡು ಚವನನು ಬಹುವಾಗಿ ಆಶ್ಚರ್ಯಪಟ್ಟು, ನಿನ್ನ ಕೋರಿಕೆಯು ವಿಫಲವಾಗುವುದಿಲ್ಲ. ನಿನಗೆ ಬ್ರಾಹ್ಮಣನಾಗುವ ಯೋಗವಿಲ್ಲದಿದ್ದರೂ ನಿನ್ನ ಮಗನ ಮಗನು ಬ್ರಾಹ್ಮಣನಾಗುವನು. ನಿನ್ನ ಸಂಕಲ್ಪವು ನಿನ್ನಲ್ಲಿ ಅಲ್ಲದಿದ್ದರೂ ನಿನ್ನ ಮೊಮ್ಮಗನಲ್ಲಿ ಫಲವಾಗುವುದು ಎಂದು ಅನುಗ್ರಹ ಮಾಡಿದನು. ಈ ರಿಚಿಕನು ನಿನ್ನ ಭಾವನು. ಈತನನ್ನು ನೀನು ಬಲ್ಲೆ. ನಿಮ್ಮ ತಂದೆಯು ಬಹುಕಾಲ ಅಪುತ್ರವಂತನಾಗಿದ್ದು ಪುತ್ರಾರ್ಥಿಯಾಗಿ ತಪಸ್ಸು ಮಾಡಿದನು. ಆತನಿಗೆ ಆಗ ತಪಃಫಲವಾಗಿ ಸತ್ಯವತಿ ಎಂಬ ಮಗಳಾದಳು. ಈತನು ನಿಮ್ಮ ತಂದೆಯ ಕೋರಿಕೆಯಂತೆ ಒಂದು ಕಿವಿ ಮಾತ್ರ ಕಪ್ಪಾಗಿ ದೇಹವೆಲ್ಲವೂ ಚಂದ್ರಧವಳವಾಗಿದ್ದ 800 ಕುದುರೆಗಳನ್ನು ವರುಣನ ಅನುಗ್ರಹದಿಂದ ಪಡೆದು ಶುಲ್ಕವಾಗಿ ಕೊಟ್ಟು ಸತ್ಯವತಿಯನ್ನೇ ಮದುವೆಯಾದನು. ನಿಮ್ಮ ತಾಯಿಯೂ ಸೋದರಿಯೂ ಇಬ್ಬರು ಪುತ್ರಾರ್ಥಿನಿಯರಾಗಿ ಈತನನ್ನು ಪ್ರಾರ್ಥಿಸಲು ಈತನು 2 ಚರುಗಳನ್ನು ಕಲ್ಪಿಸಿ ಬ್ರಹ್ಮ ತೇಜಸ್ಸನ್ನು ಒಂದರಲ್ಲಿಯೂ ಕ್ಷಾತ್ರ ತೇಜಸ್ಸನ್ನು ಇನ್ನೊಂದರಲ್ಲೂ ಆವಾಹಿಸಿ ಹೆಂಡತಿಗೆ ಕೊಟ್ಟು, ಕ್ಷಾತ್ರ ತೇಜದ ಚರುವನ್ನು ನಿನ್ನ ತಾಯಿಗೆ ಕೊಡು, ಬ್ರಹ್ಮ ತೇಜಸ್ಸಿನ ಚರುವನ್ನು ನೀನು ಇಟ್ಟುಕೋ ಎಂದು. ನೀವಿಬ್ಬರೂ ಋತುಸ್ನಾತರಾಗಿ ಬಂದ ದಿನ ಆಕೆಯು ಅಶ್ವತ್ಥವನ್ನು ನೀನು ಔದುಂಬರವನ್ನು ಸೇವಿಸಿ ನಿಮ್ಮ ನಿಮ್ಮ ಚರುಗಳನ್ನು ಸ್ವೀಕರಿಸಿ ಎಂದು ಹೇಳಿದನು. ಆದರೆ ತಾಯಿ ಮಕ್ಕಳು ದೈವ ಚೋದಿತರಾಗಿ ಸ್ವಸಂಕಲ್ಪದಿಂದಲೇ ಚರುಗಳನ್ನು ಬದಲಾಯಿಸಿಕೊಂಡರು. ಅದರ ಫಲವಾಗಿ ನೀನು ಗಾದಿ ಪತ್ನಿಯಲ್ಲಿ ಜನಿಸಿದೆ. ಸತ್ಯವತಿಯು ತನ್ನ ತಪ್ಪನ್ನು ಒಪ್ಪಿಕೊಂಡು ಕ್ಷತ್ರಿಯನು ತನ್ನ ಗರ್ಭದಲ್ಲಿ ಬೇಡವೆಂದು ಪ್ರಾರ್ಥಿಸಿಕೊಂಡಳಾಗಿ ಆಕೆಯ ಗರ್ಭದಲ್ಲಿ ಜಮದಗ್ನಿಯು ಹುಟ್ಟಿದನು. ಜಮದಗ್ನಿಯ ಮಗನಾದ ಕ್ಷತ್ರಿಯ ಕುಲಾಂತಕನಾದ ಪರಶುರಾಮ ಕ್ಷಾತ್ರ ತೇಜೋ ವಿಶಿಷ್ಟನಾದ ಬ್ರಾಹ್ಮಣನು. ನೀನು ಬ್ರಹ್ಮ ತೇಜೋ ವಿಶಿಷ್ಟನಾದ ಕ್ಷತ್ರಿಯನು. ಇವರಿಬ್ಬರಿಗೂ ಪೂಜೆ ಮಾಡು. ಈ ದಿನ ಹೀಗೆ ನಿನಗೆ ಈ ಕಥೆಯನ್ನು ಹೇಳಬೇಕೆಂದೇ ಇವರನ್ನು ಕರೆತಂದೆನು. ವಿಶ್ವಾಮಿತ್ರನು ಆ ಮಾತುಗಳನ್ನು ಕೇಳಿ ಪರಮಹರ್ಷಿತನಾಗಿ ಅವರಿಗೆ ವಿಶೇಷವಾಗಿ ಪೂಜೆ ಮಾಡಿದನು. ಆ ಬ್ರಹ್ಮ ಕ್ಷತ್ರ ತೇಜೋ ರಾಶಿಗಳೆರಡು ಆತನಿಗೆ ಇಷ್ಟಾರ್ಥ ಸಿದ್ಧಿಯಾಗಲೆಂದು ಆಶೀರ್ವಾದ ಮಾಡಿ ಮರೆಯಾದರು. ವಾಮದೇವನು ಆತನ ಕೋರಿಕೆಯಂತೆ ಇನ್ನೂ ಒಂದು ಗಳಿಗೆ ಇದ್ದನು. ವಿಶ್ವಾಮಿತ್ರನು ವಾಮದೇವನ ಉಪಕಾರವೆಷ್ಟು ಎಂಬುದನ್ನು ಬಲ್ಲನು. ಆತನ ಹೃದಯವು ಬಲ್ಲುದು. ಅದಷ್ಟನ್ನು ಹೇಳಬೇಕೆಂದು ವಾಕ್ಕು ಪ್ರಯತ್ನ ಪಟ್ಟರೂ ಆಗಲಿಲ್ಲ. ಕೊನೆಗೆ ಹರುಕು ಮುರುಕಾಗಿ ತನ್ನ ಕೃತಜ್ಞತೆಯನ್ನು ಸೂಚಿಸಿ, ಕೌಶಿಕನು, ವಾಮದೇವ,
ಯಾವಾಗ ಯಾವಾಗ ದೇವತೆಗಳ ಕೋಪವು ಬಂದು ನಾನು ಹತನಾಗಬೇಕಾಗಿತ್ತು, ಆಗಾಗೆಲ್ಲ ನೀನು ಬಂದು ಕಾದಿರುವೆ. ತಂದೆಯು ಮಗನನ್ನು ಕಾಯುವುದಕ್ಕಿಂತ ಹೆಚ್ಚಾಗಿ ನೀನು ನನ್ನನ್ನು ಕಾಪಾಡಿರುವೆ. ನೀನು ನನಗೆ ಮಾಡಿರುವ ಉಪಕಾರವು ಅಷ್ಟಿಷ್ಟಲ್ಲ, ಈ ಋಣವನ್ನು ನಾನು ಹೇಗೆ ತೀರಿಸಲಿ ಎಂದು ಕೇಳಿಕೊಂಡನು. ವಾಮದೇವನು ನಕ್ಕು ನುಡಿದನು, ಹುಚ್ಚ, ಉಪಕಾರ ಋಣ ಎಂದು ಏನೇನೋ ಮಾತನಾಡುತ್ತಿರುವೆ. ಆದಿತ್ಯನು ತನ್ನ ಕಿರಣಗಳಿಂದ ಸಂಗ್ರಹಿಸಿದ ಉದಕವನ್ನು ಪರ್ಜನ್ಯನು ಮತ್ತೆ ಮಳೆಯಾಗಿ ವರ್ಷಿಸುವನು. ಭೂಮಿಯೋ ಯಾರಿಗೆ ಋಣಿ? ತನ್ನಲ್ಲಿದ್ದ ನೀರನ್ನು ಮೇಲಕ್ಕೆ ಸೆಳೆದುಕೊಂಡ ಆದಿತ್ಯನಿಗೋ, ಅಥವಾ ಮತ್ತೆ ತನಗೆ ಮಳೆಯಾಗಿ ಕೊಟ್ಟ ಪರ್ಜನ್ಯನಿಗೋ? ಹಾಗೆಯೇ ಅಗ್ನಿದೇವನು ನನಗೆ ಯಾರಿಗೂ ತಿಳಿಯದ ವೈಶ್ವಾನರ ವಿದ್ಯೆಯನ್ನು ಅನುಗ್ರಹಿಸಿದನು. ನಾನು ನಿನಗೆ ಆ ವೈಶ್ವಾನರವನ್ನು ಕೊಡಬೇಕೆಂದು ಇದುವರೆಗೂ ಜೊತೆ ಜೊತೆಯಲ್ಲಿ ಇದ್ದೆ. ಆದರೆ ನಿನಗೆ ಈ ದಿನ ನಮ್ಮ ಪೂರ್ವಜನಾದ ಸಿಂಧುದ್ವೀಪ ಮಹರ್ಷಿಯ ಅನುಗ್ರಹದಿಂದ ಜಲ ದೇವತೆಗಳ ಪ್ರಸಾದವು ಸಿಕ್ಕಿ ಅಪಾನಾಂಪಾತ್ ಸ್ವರೂಪವು ತಿಳಿಯಿತು. ಇನ್ನು ನೀನು ಆ ವಿದ್ಯೆಯನ್ನು ಕೃಷಿ ಮಾಡಿ ಊರ್ಜಿತಪಡಿಸಿಕೊ. ನೀನು ಸಮಾಧಿಯಲ್ಲಿ ಕಂಡುದು ಆಪೋಜ್ಯೋತಿ. ಸೃಷ್ಟಿಯ ಪೂರ್ವ ರೂಪವಾದರೆ ಅದು ಆಪೋಜ್ಯೋತಿ, ಸೃಷ್ಟಿಯ ಉತ್ತರ ರೂಪವಾದರೆ ಅದು ಅಪಾಮ್ನಪಾತ್. ಬ್ರಾಹ್ಮಣನಾಗಬೇಕೆಂದವನು ಸರ್ವ ಪ್ರಯತ್ನದಿಂದಲೂ ಆಪೋಜ್ಯೋತಿಯನ್ನು ಕಾಣಬೇಕು. ಇದನ್ನೇ ನಚಿಕೇತನಿಗೆ ಯಮನು ಹೇಳಿದುದು. ಇದರ ಪೂರ್ವ ಸ್ವರೂಪವು ಪ್ರಣವ. ಇದರ ಅನುಗ್ರಹವನ್ನು ಪಡೆಯಬೇಕೆಂದೇ ಎಲ್ಲರೂ ತಪಸ್ಸು ಬ್ರಹ್ಮಚರ್ಯಗಳನ್ನು ಮಾಡುವುದು. ಅದೃಷ್ಟವಶದಿಂದ ಇದು ನಿನಗೆ ಸಿಕ್ಕಿತು. ನೀನು ಜನ್ಮತಃ ಬ್ರಾಹ್ಮಣನೇ ಆಗಿದ್ದರೆ ನಿಜವಾಗಿಯೂ ನಿನಗೆ ಈ ಸಾಹಸದ ಬುದ್ಧಿ ಇರುತ್ತಿರಲಿಲ್ಲ. ನೀನು ಸೌಮ್ಯನಾಗಿ ದೇವತೆಗಳ ಕೈ ಕಾಯ್ದು ಕೂರುತ್ತಿದ್ದೆ. ಕ್ಷತ್ರಿಯನ ರಕ್ತ, ಬ್ರಾಹ್ಮಣನ ತೇಜಸ್ಸು, ಅದರಿಂದ ಇಂತಹ ಸಾಹಸ ಮಾಡಿ ನೀನು ಆಪೋಜ್ಯೋತಿಯನ್ನು ಕಂಡೆ. ಇದು ಲೋಕದ ಅದೃಷ್ಟ. ನೀನು ಋಣದ ಮಾತನ್ನು ಹೇಳುತ್ತಿರುವೆ. ಇನ್ನಷ್ಟು ದಿನವಾಗಲಿ, ಈ ಭುವನ ಬ್ರಹ್ಮಾಂಡಗಳೆಲ್ಲವೂ ಒಂದೇ ಎಂಬುದು ನಿನ್ನ ಮನಸ್ಸಿಗೆ ಗೋಚರವಾಗಲಿ. ಆ ದಿನದವರೆಗೂ ಈ ಋಣದ ಮಾತನ್ನು ಅತ್ತ ಇಟ್ಟಿರು. ಎಲೆಗಳು ವಾಯುಭಕ್ಷಕಗಳಾಗಿ ಗಿಡವನ್ನು ಬೆಳೆಸುವು. ಬೇರುಗಳು ಜಲಭಕ್ಷಕಗಳಾಗಿ ಗಿಡವನ್ನು ಬೆಳೆಸುವು. ಎಲೆಯು ಕುಡಿದ ವಾಯುವನ್ನು ಬೇರು, ಬೇರು ಕುಡಿದ ನೀರನ್ನು ಎಲೆಯೂ ಕಕ್ಕುವುದು. ಗಿಡದ ಈ ಕೊನೆಯಲ್ಲಿ ಬೇರು, ಆ ಕೊನೆಯಲ್ಲಿ ಎಲೆ. ಹಾಗೆ ನಾವೆಲ್ಲರೂ ಒಂದೇ ಗಿಡದ ಎಲೆ ಬೇರುಗಳ ಹಾಗೆ ಎಂಬುದು ನಿನ್ನ ಮನಸ್ಸಿಗೆ ಅರಿವಾದರೆ, ಆಗ ಸೃಷ್ಟಿಯ ನಾಲ್ಕೈದನೆಯ ಘಟ್ಟದಲ್ಲಿ ಕಾಣುವ ಈ ವೈವಿಧ್ಯವನ್ನು ದ್ವೈತವನ್ನು ಲಕ್ಷ್ಯದಲ್ಲಿ ಇಟ್ಟುಕೊಂಡು ಆಡುವ ಮಾತುಗಳು ನಿಲ್ಲುವವೆ. ಹಾಗೆಂದರೆ ಋಣವಿಲ್ಲವೇ ಎನ್ನಬೇಡ. ಬ್ರಹ್ಮಾಂಡದ ಕಟಾಹವನ್ನು ಭೇದಿಸಿ ಹೋಗುವವರೆಗೂ ಋಣ ಋಣಿ ಭಾವ ಉಂಟು. ಎಲ್ಲಿಯವರೆಗೆ ನೋಡುವ ಕಣ್ಣು ಜಡಚೇತನ ಸ್ತ್ರೀ ಪುರುಷ ಆದಿ ಭೇದವನ್ನು ಕಾಣುತ್ತಿರುವುದು ಅಲ್ಲಿಯವರೆಗೆ ಉಂಟು. ನಾನು ಯಾವ ದೇವತೆಗಳ ಅನುಗ್ರಹದಿಂದ ಋಷಿಯಾಗಿರುವೆನು ಆ ದೇವತೆಗಳನ್ನು ಹವಿರ್ಮುಖರಾಗಿ ಅರ್ಚಿಸು. ಸತ್ಯವನ್ನು ತಿಳಿದು ಬೋಧಿಸು. ಲೋಕದ ಸ್ಥಿತಿಯನ್ನು ಉಚ್ಛೃಂಖಲನಾಗದೆ ಪಾಲಿಸು. ಅಲ್ಲಿಗೆ ನೀನು ಅನೃಣಿಯಾಗುವೆ. ವಿಶ್ವಾಮಿತ್ರನು ಆ ಮಾತನ್ನು ಕೇಳುತ್ತಲೇ ಜೋಗಳವನ್ನು ಕೇಳುತ್ತಿರುವ ಮಗು ಸ್ವಪ್ರಯತ್ನವಿಲ್ಲದೆ ನಿದ್ರಾ ಪರವಶನಾಗುವಂತೆ ಸಮಾಧಿ ವೃತ್ತಿಯನ್ನು ಪಡೆದನು. ವಾಮದೇವನ ಮಾತುಗಳೆಲ್ಲ ಆ ಸಮಾಧಿಸ್ಥನಾದ ವಿಶ್ವಾಮಿತ್ರನ ಮನಸ್ಸಿನಲ್ಲಿ ವಜ್ರ ಖಚಿತವಾದಂತೆ ನಿಂತು. ಸಮಾಧಿಸ್ಥನಾಗಿ ವೃತ್ತಿರಹಿತನಾಗಿ ಶಿಲಾಸ್ತಂಭದಂತೆ ಕೂತಿರುವ ವಿಶ್ವಾಮಿತ್ರನನ್ನು ವಾಮದೇವನು ನೋಡಿ ಕಲ್ಲಿನಲ್ಲಿ ಆಕಾರ ಮೂಡಿತು. ಇನ್ನು ಬೊಂಬೆಯಾಗಬೇಕು, ಅದಕ್ಕೆ ಜೀವ ಬರಬೇಕು. ಇನ್ನು ಎಷ್ಟು ದೂರ? ಗುರುದೇವನ ಅಪ್ಪಣೆಯ ಮೊದಲ ಮೆಟ್ಟಿಲಾಯಿತು. ನೆಟ್ಟ ಆಲದ ಕೊಮ್ಮೆ ಚಿಗುರಿತು. ಇನ್ನು ಇದು ಮಹಾವೃಕ್ಷವಾಗಬೇಕು, ಆಗುವುದು, ಅದಕ್ಕೆ ಸಂದೇಹವೇನು ಎಂದು ಸಂತೋಷದಿಂದ ತಲೆದೂಗಿ ಅದೃಶ್ಯನಾದನು. 17ನೆಯ ತರಂಗ. ವಿಶ್ವಾಮಿತ್ರನು ಸಮಾಧಿಯಿಂದ ಏಳುವ ವೇಳೆಗೆ 2 ದಿನಗಳಾಗಿವೆ. ಹಾಗೆ ಆತನು ಹಾಗೆ ಪದ್ಮಾಸನದಲ್ಲಿ ಕುಳಿತು ಮನುಷ್ಯ ಮಾನದಲ್ಲಿ 26 ದಿನಗಳಾಗಿವೆ. ದೇಹವು ಯಾವ ರೀತಿಯಲ್ಲೂ ತೊಂದರೆ ಕೊಟ್ಟಿಲ್ಲ. ಸಮಾಧಿಯಿಂದ ಕಣ್ಣು ಬಿಡುತ್ತಿದ್ದ ಹಾಗೆ ಇಬ್ಬರು ತೇಜೋವತಿಯರ ದರ್ಶನವಾಯಿತು. ಸುಪ್ರಸನ್ನವಾದ ಮಂದಹಾಸಗಳಿಂದ ಮಧುರವಾಗಿ ಮನೋಹರವಾಗಿರುವ ಈ ದೇವಿಯರಿಬ್ಬರೂ ಕೌಶಿಕನನ್ನು ನೋಡಿ ನಕ್ಕರು. ಕೌಶಿಕನು ಅವರಿರುವರಿಗೂ ಸಲ್ಲಿಸಬೇಕಾದ ಸತ್ಕಾರವನ್ನು ಸಲ್ಲಿಸಿ ತಾವು ಯಾರು ಎಂದು ವಿಚಾರಿಸಿದನು. ಅವರು ತಮ್ಮ ಕಥೆಯನ್ನು ಹೇಳಿದರು. ನಾವು ಬಲ ಅತಿಬಲ ಎಂಬ 2 ವಿದ್ಯೆ. ಆಪೋದೇವಿಯರು ತಮ್ಮ ಮೇಲೆ ಕೃಪ ಮಾಡಿ ತಮ್ಮನ್ನು ತಮಗೆ ಅನುಗ್ರಹಿಸಿರುವರು. ತಮ್ಮ ಅನುಗ್ರಹಕ್ಕೆ ಪಾತ್ರರಾದವರು ದೇವಕಾರ್ಯದಲ್ಲಿರುವವರೆಗೂ ಕ್ಷುತೃಷೆಗಳಿಂದಾಗಲಿ ಅಥವಾ ಯಾವುದೇ ವಿಧವಾದ ದೇಹ ಶ್ರಮ ರೋಗ ರುಜನೆಗಳಿಗಾಗಲಿ ಪಾತ್ರರಾಗುವುದಿಲ್ಲ ಎಂದರು. ವಿಶ್ವಾಮಿತ್ರನು ಆಪೋದೇವಿಯವರನ್ನು ಸ್ಮರಿಸಿದನು. ಅವರು ಬಂದು ಆ ದೇವಿಯವರ ಸಂಬಂಧವಾದ ಮಂತ್ರ ಪಟಲಗಳನ್ನೆಲ್ಲ ರಹಸ್ಯವಾಗಿ ಉಪದೇಶ ಮಾಡಿದರು. ಆ ವಿದ್ಯಾ ದೇವಿಯರ ಅನುಗ್ರಹದಿಂದ
ಆತನಿಗೆ ಅದುವರೆಗೆ ಆಗಿದ್ದ ಆಯಾಸವೆಲ್ಲ ಪರಿಹಾರವಾಯಿತು. ಆತನಿಗೆ ಹಿಂದಿನದೆಲ್ಲವೂ ನೆನಪಾಗಿ ವಾಮದೇವನು ತನ್ನನ್ನು ಕಾಯುತ್ತಿರುವನೆಂಬುದು ಅತೀವ ಆಶ್ಚರ್ಯವನ್ನುಂಟು ಮಾಡಿತು. ಅಂದು ವಸಿಷ್ಠಾಶ್ರಮದಲ್ಲಿ ಆದ ಸಂಘಟನೆ, ತಾನು ಹಿಮಾಲಯವನ್ನು ಬಿಟ್ಟು ಬಂದಾಗ ನಡೆದದ್ದು, ಈಚೆಗೆ ತಾನು ಕಂಡದುದು ಎಲ್ಲವೂ ಆತನಿಗೆ ವಾಮದೇವನಿಗಾಗಿ ಅಪಾರ ಗೌರವವನ್ನು ಭಕ್ತಿಯನ್ನು ಹುಟ್ಟಿಸಿದೆ. ವಾಮದೇವನಿಗಾಗಿ ಆತನು ತನ್ನ ಪ್ರಾಣವನ್ನೂ ಕೊಡಲು ಸಿದ್ಧ. ಆತನ ಮನಸ್ಸಿಗೆ ನಾಳೆ ಲೋಕಕರ್ತನಾದ ಮಹೇಶ್ವರನೇ ಬಂದರೆ ಆತನು ವಾಮದೇವನ ರೂಪದಲ್ಲಿಯೇ ಬರಬೇಕು ಎನ್ನುವ ಮಟ್ಟಿಗೆ ಆಗಿದೆ. ಹೀಗೆ ವಾಮದೇವ ಪ್ರಭಾವವನ್ನು ಕುರಿತು ಚಿಂತಿಸುತ್ತಿರುವ ಮನಸ್ಸು ತಾನು ಸಂಯಮದಲ್ಲಿ ಕಂಡುದನ್ನು ನೆನೆದು ಬೇಕಾದರೆ ಇನ್ನೊಂದು ಬ್ರಹ್ಮಾಂಡವನ್ನು ಮಾಡಬಹುದೇ ಎಂಬ ಪಲ್ಲವಿಯು ನುಡಿಯುತ್ತಿದೆ. ಅದಕ್ಕೆ ಸಂವಾದಿಯಾಗಿ ವಾಮದೇವನು ಹಿಮಾಲಯದಲ್ಲಿ ನುಡಿದ ಮಾತು ನೆನಪಾಗುತ್ತಿದೆ. ಅದರ ಜೊತೆಗೆ ನೀನು ಸೃಷ್ಟಿಸಿದೆಯಲ್ಲ ಆ ನೂತನವಾದ ಅಸ್ತ್ರ, ಅದನ್ನು ಬ್ರಹ್ಮದಂಡವು ನುಂಗಿತು. ಇಲ್ಲದಿದ್ದರೆ ಅದು ಹೋಗಿ ಯಾರ ಮೇಲಾದರೂ ಬಿದ್ದಿದ್ದರೆ ಅವರು ತೂಕಡಿಸುತ್ತಾ ಕುಳಿತುಕೊಳ್ಳುವರೋ ಇಲ್ಲವೋ ನೋಡಬೇಕಾಗಿತ್ತು ಎಂದು ಅವನು ಮನಸ್ಸೇ ಹೇಳುತ್ತಿದೆ. ವಿಶ್ವಾಮಿತ್ರನಿಗೆ ಆ ಹೊಸ ಹುಟ್ಟಿನ ನವೀನ ಸೃಷ್ಟಿಯ ಯೋಚನೆ ಇನ್ನೂ ಮುಂದುವರಿಯಿತು. ಹಾಗಾದರೆ ಯಾರು ಏನು ಬೇಕಾದರೂ ಮಾಡಬಹುದೇ? ಈ ಚರಾಚರಗಳ ಸೃಷ್ಟಿ ಎಲ್ಲವೂ ಸಂತೆಯ ವ್ಯಾಪಾರದಂತೇನು? ಧನ ಕೊಟ್ಟು ಧಾನ್ಯವನ್ನು ತೆಗೆದುಕೊಂಡಂತೆ ತಪಸ್ಸೊಂದಿದ್ದರೆ ಬೇಕಾದುದನ್ನು ಮಾಡಬಹುದೇನು? ಇದು ನಿಜವೇ? ಮನಸ್ಸು ಮತ್ತೆ ಧ್ಯಾನಕ್ಕೆ ತಿರುಗಿತು. ಈಗ ನಾನು ಕಂಡುದುದೆಲ್ಲವೂ ನಿಜವಾಗಿರಬೇಕು, ಇಲ್ಲವಾದರೆ ಕನಸಿನಂತೆ ಸುಳ್ಳಾಗಿರಬೇಕು. ಕನಸೆನ್ನುವುದಕ್ಕೆ ವಾಮದೇವನನ್ನು, ರುಚಿಕನನ್ನು, ಪಿತಾಮಹನನ್ನು ಕಂಡಿದ್ದೇನೆ. ಅಲ್ಲದೆ ನಾನು ಯಾವ ಕೆಲಸ ಮಾಡಿದರೂ ಅದರಿಂದ ನನಗೆ ತೊಂದರೆಯಾಗುವಂತಿಲ್ಲ. ಒಂದಲ್ಲ, ಎರಡಲ್ಲ, ಮೂರು ಜನರ ಪ್ರಭಾವವು ನನ್ನನ್ನು ಕಾಯುತ್ತಿದೆ. ಅದರಿಂದ ಈಗಲೇ ಕಾರ್ಯೋನ್ಮುಖನಾಗಬೇಕು. ಉಳಿತಿದ್ದರೆ ಪ್ರಯೋಜನವಿಲ್ಲ. ಬ್ರಹ್ಮಾಂಡವನ್ನು ಮಾಡುವುದಕ್ಕೆ ಕಾಲ ಬೇಕು. ಬ್ರಹ್ಮಾಂಡ ಬೇಡ, ಒಂದು ಪುಟ್ಟ ಹಕ್ಕಿ, ಒಂದು ಸಣ್ಣ ಬಳ್ಳಿ, ಯಾವುದಾದರನ್ನು ಮಾಡಬೇಕು. ಮತ್ತೆ ಮನಸ್ಸು ಬಹಿರ್ಮುಖವಾಯಿತು. ಅದಕ್ಕೆ ಒಂದೇ ಯೋಚನೆ, ಮಾಡಬೇಕು, ಮಾಡಬೇಕು, ಮಾಡಬೇಕು. ವಿಶ್ವಾಮಿತ್ರನು ಹೊರಗೆ ಬಂದು ನೋಡಿದನು. ಮಧ್ಯಾಹ್ನವಾಗಿದೆ. ಸೂರ್ಯನು ತಲೆಯ ಮೇಲೆ ಬಂದಿದ್ದಾನೆ. ಸ್ನಾನದ ಹೊತ್ತು. ನದಿಗೆ ಸ್ನಾನಕ್ಕೆ ಹೊರಟನು. ಸ್ನಾನ ಮಾಡುತ್ತಿರುವಾಗ ಒಂದು ಮೀನು ಇನ್ನೊಂದು ಮೀನನ್ನು ಅಟ್ಟಿಕೊಂಡು ಬಂತು. ಎರಡು ಬಂದು ಆತನ ಮೇಲೆ ಬಿದ್ದವು. ಒದ್ದಾಡಿ ಪ್ರಾಣ ಬಿಟ್ಟವು. ಕೌಶಿಕನಿಗೆ ಆಶ್ಚರ್ಯವಾಯಿತು. ತಾನು ಮುಟ್ಟಿದ ಕೂಡಲೇ ಅವಕ್ಕೆ ಪ್ರಾಣ ತಾನು ಮುಟ್ಟಿದ ಕೂಡಲೇ ಅವೇಕೆ ಪ್ರಾಣ ಬಿಡಬೇಕು? ತಾನೇನು ವಿಷಪುರುಷನಾಗಿರುವೆನು? ಅಲ್ಲಿಯೇ ನಿಂತನು. ಆ ಎರಡು ಸತ್ತ ಮೀನುಗಳನ್ನು ಅಲ್ಲಿಯೇ ಒಂದು ಕಲ್ಲು ಮೇಲಿಟ್ಟನು. ಮತ್ತೊಂದು ಮೀನನ್ನು ಹಿಡಿದು ಮುಟ್ಟಿದನು. ಅದು ವಿಲವಿಲನೆ ಒದ್ದಾಡಿ ಸತ್ತು ಹೋಯಿತು. ಅದನ್ನು ಮುಟ್ಟಿ ಮಾಡುತ್ತಿರುವ ಹಾಗೆಯೇ ಆತನ ಕೈ ತಗುಲಿ ಒಂದು ಕಮಲವು ಬೆಂದು ಹೋಯಿತು. ಇನ್ನು ಕೌಶಿಕನಿಗೆ ಅನುಮಾನ ಉಳಿಯಲಿಲ್ಲ. ದಡದಲ್ಲಿದ್ದ ಒಂದು ಮರದ ಚಿಗುರನ್ನು ಕಿತ್ತುಕೊಂಡನು. ಅವನು ಮುಟ್ಟುತ್ತಿದ್ದ ಹಾಗೆಯೇ ಅದು ಉರಿಗೆ ಸಿಕ್ಕಿದಂತೆ ಆಗಿ ಬಾಡಿ ಒಣಗಿ ಕರಕಾಯಿತು. ಹಾಗಾದರೆ ತನ್ನ ದೇಹದಿಂದ ಯಾವುದೋ ಒಂದು ದಾಹಶಕ್ತಿಯು ಹೊರಬೀಳುತ್ತಿರಬೇಕು. ಅದಾವುದು? ಆತನಲ್ಲಿ ಅಲ್ಲಿಯೇ ಕುಳಿತನು. ಶ್ವಾಸ ಧಾರಣ ಮಾಡಿ ಕುಂಭಕದಲ್ಲಿ ನಿಂತು ತನ್ನ ದೇಹವನ್ನು ನೋಡಿಕೊಂಡನು. ಸ್ಥೂಲ ದೇಹದಲ್ಲಿ ಚರ್ಮದಿಂದ ಹಿಡಿದು ಅಸ್ಥಿಯವರೆಗೆ ಸಪ್ತ ಧಾತುಗಳು ಉಜ್ವಲವಾಗಿವೆ. ಕಾದ ಲೋಹಪಿಂಡವು ದೀಪದಂತೆ ಬೆಳಗದಿದ್ದರೂ ಕೆಂಪಗೆ ಅಗ್ನಿಗೋಳಕದಂತೆ ಕಾಣುವಂತೆ ಸಪ್ತ ಧಾತುಗಳು ಜ್ವಲಿಸುತ್ತಿವೆ. ಸೂಕ್ಷ್ಮ ದೇಹದಲ್ಲಿ ಪಂಚ ಪ್ರಾಣಗಳು ತನ್ಮಾತ್ರೆಗಳು ಒಂದೊಂದಾಗಿ ದೀಪದಂತೆ ಕಿರಣಗಳು ಕಾರುತ್ತಿವೆ. ಆ ಕಿರಣಗಳು ಒಂದಕ್ಕೊಂದು ಮಸೆದು ಎಲ್ಲವೂ ಸೇರಿ ಒಂದು ದೀಪವಾದಂತಿದೆ. ದೀಪದಿಂದ ಕಿರಣಗಳು ಹೊರಹೊರಟರೆ ಶರೀರದ ನಾನಾ ಭಾಗಗಳಿಂದ ಹೊರಟ ಕಿರಣಗಳು ಬಂದು ಸೇರಿ ಈ ದೀಪವನ್ನು ಉರಿಸುತ್ತಿವೆ. ಕೌಶಿಕನಿಗೆ ಆಶ್ಚರ್ಯವಾಯಿತು. ಆ ತೇಜಸ್ಸನ್ನು ಹಿಡಿದು ಧ್ಯಾನಿಸಿದನು. ತನ್ನಂತೆಯೇ ಇರುವ ಮತ್ತೊಂದು ತೇಜೋಮಯ ಮೂರ್ತಿಯ ಅಂಗಾಂಗಗಳೆಲ್ಲ ಪ್ರತಿಬಿಂಬಿಸಿದಂತೆ ತೋರುತ್ತ ಕೌಶಿಕನ ಎದುರಿಗೆ ಕನ್ನಡಿಯನ್ನಿಟ್ಟು ತೋರಿಸಿದಂತೆ ಪ್ರತಿ ಕೌಶಿಕನಾಗಿ ಕುಳಿತಿದೆ. ಅದು ಮಾತನಾಡಿತು. ಈ ಜ್ಯೋತಿ ಹೊರಗಿನದಲ್ಲ, ನಿನ್ನದೇ. ದೇಹದಲ್ಲಿಯೂ ಪ್ರಾಣಾಪಾನ ಗತಿಗಳಿರುವವು. ಈ ಪ್ರಾಣಾಪಾನಗಳ ಮತನದಿಂದಲೇ ಅಗ್ನಿಯು ಹುಟ್ಟಿ ದೇಹವನ್ನು ಬೆಚ್ಚಗಿಡುವುದು. ಯಾರು ಪ್ರಯತ್ನ ಪುರಸರವಾಗಿ ಈ ಪ್ರಾಣಾಪಾನ ಮತನವನ್ನು ತಡೆಯುವರೋ ಅವರ ದೇಹದಲ್ಲಿ ವಿಶೇಷವಾದ ಶಾಖವು ಹುಟ್ಟುವುದು. ಆ ಶಾಖದಲ್ಲಿ ದೇಹವು ಎಷ್ಟನ್ನು ಧರಿಸಬಲ್ಲದು ಅಷ್ಟನ್ನು ತಾನು ವಹಿಸಿಕೊಂಡು ಮಿಕ್ಕುದನ್ನು ಉಗುಳುವುದು. ಚೆನ್ನಾಗಿ ಕಾದ ಲೋಹಪಿಂಡವು ತನ್ನ ಬಿಸಿಯನ್ನು ತನ್ನನ್ನು ಮುಟ್ಟಿದವರಿಗೆಲ್ಲ ಕೊಡುವಂತೆ ನಿನ್ನ ದೇಹವು ತನ್ನಲ್ಲಿರುವ ಉಷ್ಣವನ್ನು ತನ್ನ ಸಂಸರ್ಗದಿಂದ ಪಡೆದ ಪದಾರ್ಥಗಳಿಗೆಲ್ಲ ಜಡಚೇತನಗಳೆಂಬ ವ್ಯತ್ಯಾಸವಿಲ್ಲದೆ ಕೊಡುವುದು. ಕೆಲವು ಅದನ್ನು ಸಹಿಸುವವು, ಕೆಲವು ಅದನ್ನು ಸಹಿಸಲಾರವು. ಈ ಜ್ಯೋತಿ ಯಾವುದು? ಇದು ಈ ಪಂಚ ಪ್ರಾಣಗಳು ತನ್ಮಾತ್ರೆಗಳು ಉಗುಳುವ ಕಿರಣಗಳೆಲ್ಲ ಸೇರಿ ಆದದ್ದು.
ಇದನ್ನು ಪ್ರಾಣಜ್ಯೋತಿ ಎನ್ನುವರು. ಆ ಮೀನುಗಳು, ಕಮಲವು, ಚಿಗುರು ನಾನು ಮುಟ್ಟಿದರೆ ಸುಟ್ಟು ಹೋದವಲ್ಲ, ಅದೇಕೆ? ಆ ಮೀನುಗಳು, ಕಮಲವು, ಚಿಗುರು ಆಗಲೇ ಹೇಳಿದೆನಲ್ಲ, ಅಲ್ಲಿದ್ದ ಪ್ರಾಣವನ್ನು ಈ ಪ್ರಾಣಜ್ಯೋತಿಯು ಆಕರ್ಷಿಸಿತು. ಇದರ ಉಷ್ಣವನ್ನು ಆ ದೇಹವು ತಡೆಯಲಾರದಾಯಿತು. ಅದಕ್ಕೆ ಅವು ಸತ್ತವು. ಈಗ ಅವು ಬದುಕಬಲ್ಲವೆ. ಅವುಗಳ ಪ್ರಾಣವನ್ನು ಅವಕ್ಕೆ ಕೊಟ್ಟರೆ ಬದುಕಲೇ ಬದುಕು, ಸಂದೇಹವೇನು? ಆ ಪ್ರಾಣವನ್ನು ಹಿಂದಿರುಗಿ ಕೊಡುವುದು ಹೇಗೆ? ಈ ಪ್ರಾಣಜ್ಯೋತಿಯನ್ನು ಕಂಡವನಿಗೆ ಸಂಕಲ್ಪಕ್ಕೂ ಸಿದ್ಧಿಗೂ ಅಷ್ಟು ದೂರವಿರುವುದಿಲ್ಲ. ನಿಸ್ಸಂಕಲ್ಪವಾಗಿ ಹೊರಟ ಪ್ರಾಣಜ್ಯೋತಿ ತೇಜವು ಸುಡುವುದು, ಸತ್ಸಂಕಲ್ಪವಾಗಿ ಹೊರಟರೆ ಅದೇ ಸೃಷ್ಟಿಸುವುದು. ನೀನು ಯಾರು? ನಾನು ನಿನ್ನ ಛಾಯಾ ಪುರುಷ. ನಾನು ಕರೆದಾಗ ಬರುವೆಯಾ? ನಾನು ನಿನ್ನ ಛಾಯಿ, ನಿನ್ನ ವಶವರ್ತಿ. ನೀನು ಭೂತಗ್ರಾಮವಾದ ದೇಹವು ನಾನಲ್ಲ ಎಂದು ತಿಳಿದೊಡನೆಯೇ ನಾನು ಬೇರೆಯಾಗಿ ಕಾಣುವೆನು. ಪ್ರಾಣಜ್ಯೋತಿಯನ್ನು ಕಂಡಾಗ ಕಾಣುವೆನು. ಬ್ರಹ್ಮಾಂಡಕ್ಕೂ ಪಿಂಡಾಂಡಕ್ಕೂ ಸಾಮರಸ್ಯ ಉಂಟೆಂಬುದನ್ನು ಕಾಣುವ ಕ್ಷೇತ್ರವೇ ನಾನು. ಹಾಗಾದರೆ ಬ್ರಹ್ಮಾಂಡದಲ್ಲಿ ಎಲ್ಲಿ ಏನಿದೆ ಎಂಬುದನ್ನು ತೋರಿಸಿಕೊಡಬಲ್ಲೆಯಾ? ಭೂತ ಸಂಘಾತವಾದ ದೇಹದಲ್ಲಿರುವ ನೀನು ಕಾಲದೇಶಗಳನ್ನು ಮೀರಲಾರೆ. ನಾನು ನಿನ್ನ ವಶವರ್ತಿಯಾದರೂ ನನಗೆ ಕಾಲದೇಶಗಳ ಹದ್ದಿಲ್ಲ. ಲೋಕಲೋಕಗಳು ಬೇರೆ ಬೇರೆಯಾಗಿರುವುದು ಕಾಲದೇಶ ಭ್ರಾಂತಿಯಿಂದ. ಆ ಭ್ರಾಂತಿಯಿಂದ ತೊಲಗಲು ಎಲ್ಲವೂ ಕರತಲಾಮಲಕವಾದಂತೆ ತೋರುವುದು. ನಿನ್ನನ್ನು ನಾನು ಏನು ಬೇಕಾದರೂ ಕೇಳಬಹುದೇ? ಆಗಲೇ ಹೇಳಿದೆನಲ್ಲ, ನಿನ್ನ ದೇಹವು ನಿನ್ನ ಮಾನದಂಡ. ನೀನು ಅದರ ಹಿಡಿತದಲ್ಲಿ ಇರುವವರೆಗೂ ನೀನು ಅದರಂತೆ ಸಾಂತ, ಅನಂತವಲ್ಲ. ಮುಂದಕ್ಕೆ ಕೇಳಲು ಕೌಶಿಕನಿಗೆ ಮನಸ್ಸು ಬರಲಿಲ್ಲ. ಏಕೋ ಏನು, ಅಲ್ಲಿಗೆ ಮಾತು ನಿಲ್ಲಿಸಿದನು. ಎದುರು ಬಿಂಬವು ಕರಗುವುದಕ್ಕೆ ಪ್ರಾರಂಭವಾಯಿತು. ಮತ್ತೆ ಕೇಳಿದನು, ಇದೇಕೆ ಕರಗುತ್ತಿರುವೆ? ಎಲ್ಲಿಂದಲೋ ದೂರದಿಂದ ದನಿ ಕೇಳಿತು. ಇನ್ನೊಂದು ಗಳಿಗೆಗೊಳಗಾಗಿ ಮತ್ತೆ ತೇಜೋಬಿಂಬ, ಅದು ಕರಗಿತು. ಕೌಶಿಕನು ಕಣ್ಣು ತೆರೆದನು. ಸಂಜೆಯು ಸಮೀಪಿಸುತ್ತಿದೆ. ಕುಳಿತಿದ್ದ ಕಲ್ಲು ಕಾದು ಚುರುಚುರು ಎನ್ನುವಂತಿದೆ. ಕೌಶಿಕನಿಗೆ ನೆನಪಾಯಿತು, ಪ್ರಾಣಜ್ಯೋತಿಯನ್ನು ಕಂಡವನಿಗೆ ಸಂಕಲ್ಪಕ್ಕೂ ಸಿದ್ಧಿಗೂ ದೂರವಿಲ್ಲ. ಆ ಮೀನುಗಳನ್ನು ಮುಟ್ಟಿ ಇವು ಬದುಕಲಿ ಎಂದನು. ಆ ಮೂರು ಮೀನುಗಳು ಹಾರಿ ನೀರಿನಲ್ಲಿ ಬಿದ್ದು ಓಡಿ ಹೋದವು. ಚಿಗುರು ಮತ್ತೆ ಹಸುರಾಗಿ ಹೊಳೆಯಿತು. ಕೌಶಿಕನು ಸಂಜೆಯವರೆಗೂ ಅಲ್ಲಿಯೇ ಕಲ್ಲಿನ ಮೇಲೆ ಕುಳಿತಿದ್ದನು. ಆತನ ಕೈ ತನ್ನ ಮೇಲಿರುವ ತಲೆಯ ಭಾರವನ್ನು ಹೊತ್ತಿದೆ. ತಲೆಯು ಚಿಂತನ ಭಾರದಿಂದ ಬಗ್ಗಿರುವಂತೆ ಮುಂದಕ್ಕೆ ಚಾಚಿಕೊಂಡಿದೆ. ಅವನಿಗೆ ಒಂದೇ ಯೋಚನೆ, ಪ್ರಾಣವೆನ್ನುವುದು ಇಷ್ಟೇನೆ? ಬೇಕಾದರೆ ಕೊಡಬಹುದು, ಬೇಡವಾದರೆ ತೆಗೆದುಕೊಳ್ಳಬಹುದು. ಇದಕ್ಕಾಗಿ ಲೋಕವೇಕೆ ಇಷ್ಟು ಒದ್ದಾಡುವುದು? ಪ್ರಾಣವೆನ್ನುವುದು ಪಾತ್ರೆಗೆ ನೀರು ಹೊಯ್ದಂತೆ, ಅದರಿಂದ ಬಗ್ಗಿಸಿಕೊಂಡಂತೆ ಆಯಿತಲ್ಲ. ಹಾಗಾದರೆ ಈ ಲೋಕದಲ್ಲಿರುವ ಎಲ್ಲ ಪ್ರಾಣಗಳನ್ನು ಒಳಗೊಂಡ ಪ್ರಾಣವೊಂದಿರಬೇಕು. ಅದರಿಂದ ಈ ಪ್ರಾಣಗಳೆಲ್ಲ ಬದುಕಿರಬೇಕು ಎಂದು ಏನೇನೋ ಆಲೋಚನೆಗಳು ಬಂದವು. 18ನೇ ತರಂಗ. ಕೌಶಿಕನು ಆಶ್ರಮಕ್ಕೆ ಬರುವ ವೇಳೆಗೆ ಸಂಜೆಯು ಕಳೆದು ರಾತ್ರಿಯಾಗಿದೆ. ಆತನಿಗೆ ಇಂದು ಹಸಿವು ನೀರಡಿಕೆಯೂ ಇಲ್ಲ, ನೀರಡಿಕೆಯೂ ಅಷ್ಟಿಲ್ಲ, ಅಥವಾ ಇಲ್ಲವೇ ಇಲ್ಲ. ಆತನಿಗೆ ಆ ಜಗತ್ ಪ್ರಾಣದ ವಿಷಯ ಬಿಟ್ಟು ಇನ್ನು ಯಾವುದೂ ಬೇಕೇ ಇಲ್ಲ. ಮತ್ತೆ ಸಂಯಮ ಮಾಡಿ ಕುಳಿತು ಛಾಯಾ ಪುರುಷನನ್ನು ಕೇಳುವುದಕ್ಕೆ ಏನೋ ಬೇಡ, ಹೊಟ್ಟೆ ಹಸಿದಿದೆ, ಒಳಗೆ ಇಟ್ಟ ಅಡುಗೆ ಸಿದ್ಧವಾಗಿದೆ, ಸ್ನಾನಕ್ಕೆ ಏಳು ಎನ್ನುತ್ತಿದ್ದಾರೆ. ಆದರೆ ಎಂದು ಒಂದು ಗಳಿಗೆ ಏನೋ ಯೋಚನೆಯಲ್ಲಿ ಇರುವಂತೆ ಇರುವ ಒಂದು ಭಾವ. ಆಶ್ರಮಕ್ಕೆ ಬರುವ ವೇಳೆಗೆ ಯಾರೋ ಬಂದಿದ್ದಾರೆ, ಬಲು ಹೊತ್ತಿನಿಂದ ಕಾದಿದ್ದಾರಂತೆ. ವಿಶ್ವಾಮಿತ್ರನಿಗೆ ಅಯ್ಯೋ ಪಾಪ ಎನ್ನಿಸಿ ವಿಚಾರಿಸಿದನು. ಬಂದಿರುವವನು ತ್ರಿಶಂಕು ಮಹಾರಾಜ. ರಾಜ್ಯಾದಿಗಳನ್ನೆಲ್ಲ ಬಿಟ್ಟು ಏನೋ ಒಂದು ಆಸೆಯಿಂದ ಆಶ್ರಮಗಳನ್ನೆಲ್ಲ ತಿರುಗುತ್ತಿದ್ದಾನೆ. ಆತನ ಬಯಕೆಯನ್ನು ನೆರವೇರಿಸುವುದಾಗಿ ಮಾತು ಕೊಟ್ಟರೆ ಎಲ್ಲವನ್ನೂ ಅರಿಕೆ ಮಾಡಿಕೊಳ್ಳುತ್ತಾನೆ. ವಿಶ್ವಾಮಿತ್ರನು ಆತನಿಗೆ ತಕ್ಕಂತೆ ಸೂಕ್ಷ್ಮವಾಗಿ ಉಪಚಾರ ಮಾಡಿ, ಮಹಾರಾಜ, ಆಯಾಸದಿಂದ ಬಳಲಿರುವೆ, ಈ ರಾತ್ರಿ ವಿಶ್ರಮಿಸಿಕೋ, ನಾಳೆಯ ದಿನ ಎಲ್ಲವೂ ವಿಚಾರ ಮಾಡೋಣ ಎಂದನು. ತ್ರಿಶಂಕುವಿಗೆ ಆತುರ, ಇಲ್ಲ, ತಾವೇ ಗತಿ ಎಂದು ಬಂದಿದ್ದೇನೆ. ತಮ್ಮಿಂದ ನನ್ನ ಆಸೆ ತೀರುವುದೆಂಬ ಆಸೆ ಬೆಟ್ಟದಷ್ಟಿದೆ, ಅದು ಉಂಟು ಇಲ್ಲ ಎನ್ನುವುದು ಗೊತ್ತಾಗುವವರೆಗೂ ನನಗೆ ಊಟ ಕೂಡ ಬೇಡ. ನನ್ನಿಂದ ನಿನ್ನಾಸೆಯು ನೆರವೇರುವುದೆಂದು ಯಾರು ಹೇಳಿದರು? ಭಗವಾನರ ಮುಖದಿಂದ ತಿಳಿಯಿತು. ಭಗವಾನರು ಎಂದರೆ ವಸಿಷ್ಠರು. ಏನು, ವಸಿಷ್ಠರು ನನ್ನಿಂದ ಆಗುವುದು ಎಂದು ಹೇಳಿದರೆ? ಹೌದು. ವಿಶ್ವಾಮಿತ್ರನಿಗೆ ಆಶ್ಚರ್ಯವಾಯಿತು. ಕೂಡಲೇ ತ್ರಿಶಂಕುವಿನ ಆತುರಕ್ಕೆ ಇಮ್ಮಡಿಯಾದ ಆತುರದಿಂದ ಏನು ಎಂದು ವಿಚಾರಿಸಬೇಕು. ಆದರೆ ಆ ತಪಸ್ವಿ ಜನ ಸಹಜವಾದ ಶಾಂತತೆಯನ್ನು ಬಿಡದೆ ಕೇಳಿದರು. ಹಾಗಾದರೆ ಸಂದೇಹವೇಕೆ? ಭಗವಾನರ ಅಪ್ಪಣೆಯಾಗಿದೆ ಎಂದರೆ ಅದು ಆಗಿಯೇ ಆಗುವುದು.
ಅಗತ್ಯವಾಗಿಯೂ ಆಗಲಿ. ಹೇಳು, ಇನ್ನು ಊಟ ಮಾಡು. ಶಂಕುವಿಗೆ ಆಶ್ಚರ್ಯವಾಯಿತು. ದೇವ, ನನ್ನ ಆಸೆ ಬೆಟ್ಟವನ್ನು ಕಡಿದು ಕಡಲನ್ನು ಕುಡಿಯಬೇಕು ಎಂಬಷ್ಟು ದೊಡ್ಡದು. ಆಗಲಿ, ಚಿಂತೆಯಿಲ್ಲ. ಬೇಕಾದರೆ ಇನ್ನೊಂದು ಬ್ರಹ್ಮಾಂಡವನ್ನು ಸೃಷ್ಟಿಸೋಣ. ಹೌದು ಋಷೀಂದ್ರ, ನನ್ನ ಆಸೆಯು ಅಂತಹುದೇ. ನಾನು ಸಶರೀರನಾಗಿ ಸ್ವರ್ಗಕ್ಕೆ ಹೋಗಬೇಕು. ವಿಶ್ವಾಮಿತ್ರನು ಬೆಚ್ಚಿಬಿದ್ದನು. ಆಶ್ಚರ್ಯದಿಂದ, ಏನು ಎಂದು ಮತ್ತೆ ಕೇಳಿದನು. ದುಶಂಕುವಿಗೆ ಗಾಬರಿ. ಎಲ್ಲಿ ಆಗುವುದಿಲ್ಲ ಎಂದು ಬಿಡುವನೋ ಎಂದು ಶಂಕೆ. ತಾನೇ ತಾನಾಗಿ ಕುಗ್ಗಿದ ದನಿಯಿಂದ ಸಶರೀರನಾಗಿ ಸ್ವರ್ಗಕ್ಕೆ ಹೋಗಬೇಕು ಎಂದನು. ವಿಶ್ವಾಮಿತ್ರನಿಗೆ ಆಶ್ಚರ್ಯವಾಯಿತು. ತಾನು ಇದೇ ದೇಹದಲ್ಲಿ ಬ್ರಾಹ್ಮಣನಾಗಬೇಕು ಎನ್ನುತ್ತಿರುವವನು. ಇಬ್ಬರಿಗೂ ಚೆನ್ನಾಗಿ ಗಂಟು ಬಿತ್ತು ಎಂದು ದೀರ್ಘವಾಗಿ ಆಲೋಚಿಸಿದನು. ಆಯಿತು, ವಸಿಷ್ಠರು ನನ್ನಿಂದ ಆಗುವುದು ಎಂದು ಯಾವಾಗ ಹೇಳಿದರು? ವಸಿಷ್ಠರ ಆಶ್ರಮದಲ್ಲಿ ನಡೆದುದೆಲ್ಲವನ್ನು ತ್ರಿಶಂಕು ಸೂಕ್ಷ್ಮವಾಗಿ ಹೇಳಿದನು. ಕಾಮ್ಯ ಕರ್ಮವೆಂದು ವಸಿಷ್ಠರು ಮಾಡಿಸುವುದಿಲ್ಲವೆಂದು, ಅರುಂಧತಿ ದೇವಿಯು ಮಾತೃ ಸಹಜವಾದ ವಾತ್ಸಲ್ಯದಿಂದ ಇಷ್ಟಾರ್ಥ ಸಿದ್ಧಿಯಾಗಲು ಆಗಲಿ ಎಂದರು. ಮತ್ತೆ ಭಗವಾನರ ಬಳಿಗೆ ಹೋಗಲು ಧೈರ್ಯ ಸಾಲದೆ ವಸಿಷ್ಠ ಪುತ್ರರ ಬಳಿಗೆ ಹೋಗಲು ಅಲ್ಲಿ ಮಾತನಾಡುತ್ತಾ ಇರುವಾಗ ಒಬ್ಬರು ಇನ್ನು ಯಾರಾದರೂ ಶಕ್ತರನ್ನು ಹುಡುಕಿಕೊಂಡು ಹೋದರಾಯಿತು ಎಂದರು. ಇನ್ನೊಬ್ಬರು ಕುಲಗುರುವನ್ನು ಬಿಡುವುದೇ ಎಂದರು. ಮತ್ತೊಬ್ಬರು ಬಿಟ್ಟರೆ ಚಾಂಡಾಲತಿಯು ಬರುವುದು ಎಂದರು. ತಾನು ಹೀಗೆಂದನಲ್ಲ ಎಂದು ಖಿನ್ನರಾಗುತ್ತಿದ್ದ ಹಾಗೆಯೇ ಭಗವಾನರೇ ಬಂದು ದಕ್ಷಿಣಕ್ಕೆ ಹೋಗು, ಅಲ್ಲಿ ರಾಜರ್ಷಿ ಒಬ್ಬನುಂಟು, ಆತನಿಂದ ಈ ಕೆಲಸವಾಗುವುದು. ನೀನು ಇನ್ನೊಬ್ಬನನ್ನು ಗುರುವೆಂದು ಅಂಗೀಕರಿಸುವವರೆಗೆ ಈ ಚಾಂಡಲ್ಯವು ನಿನ್ನನ್ನು ಮುಟ್ಟದಿರಲಿ ಎಂದು ಅಪ್ಪಣೆ ಕೊಟ್ಟರು. ಹೀಗಾಯಿತಲ್ಲ ಎಂಬ ಖೇದವು, ಆಸೆಯು ಕೈಗೂಡುವುದೆಂಬ ಮೋದವು, ಬೆಳಕು ಕತ್ತಲೆಗಳೆಂಬ ಮನದಲ್ಲಿ ಮನೆ ಮಾಡಿಕೊಂಡಿರಲು ಅಷ್ಟು ಕಾಲ ರಾಜಧಾನಿಯಲ್ಲಿ ಇದ್ದೆ. ಆದರೆ ಆಸೆಯ ಕಾಟ ಬಲವಾಗಿ ಸಶರೀರವಾಗಿ ಸ್ವರ್ಗಕ್ಕೆ ಕಳಿಸಬಲ್ಲ ಮಹಾ ತಪಸ್ವಿಯು ನನ್ನ ಚಾಂಡಾಲ್ಯವನ್ನು ನಿರ್ಮೂಲ ಮಾಡಲಾರನೇ ಎಂದು ತಮ್ಮನ್ನು ಹುಡುಕಿಕೊಂಡು ಈಗ ಬಂದೆ. ವಿಶ್ವಾಮಿತ್ರನು ಎಲ್ಲವನ್ನು ಕೇಳಿದನು. ವಸಿಷ್ಠರು ತನ್ನನ್ನು ರಾಜರ್ಷಿ ಎಂದು ಕರೆದಿದ್ದಾರೆ. ಬೇಕಾದರೆ ಆತನು ಈ ಕಾರ್ಯವನ್ನು ಮಾಡಬಲ್ಲನು ಎಂದು ಹೇಳಿದ್ದಾರೆ. ಗುರುಪತ್ನಿಯು ಇಷ್ಟಾರ್ಥ ಸಿದ್ಧಿಯಾಗಲೆಂದು ಆಶೀರ್ವದಿಸಿದ್ದಾರೆ. ಇದುವರೆಗೆ ಅನೇಕ ಕ್ಷತ್ರಿಯರು ದೇವ ಕಾರ್ಯಾರ್ಥವಾಗಿ ಲೋಕಾಂತರಗಳಿಗೆ ಹೋಗಿ ಬಂದಿದ್ದಾರೆ. ನಹುಷನಂತೂ ಮಾನುಷ ದೇಹದಲ್ಲಿಯೇ ದೇವಾಧಿಪತ್ಯವನ್ನು ನಿರ್ವಹಿಸಿದ್ದಾನೆ. ಹೀಗಿರಲು ತ್ರಿಶಂಕುವು ತಾನು ಸ್ವರ್ಗಕ್ಕೆ ಹೋಗಬೇಕೆಂದರೆ ತಪ್ಪೇನು ಎಂದು ದೀರ್ಘವಾಗಿ ವಿಚಾರ ಮಾಡುತ್ತಾ ಕೇಳಿದನು. ಆಯಿತು ಮಹಾರಾಜ, ನೀನು ಅನೇಕ ಯಾಗಗಳನ್ನು ಮಾಡಿರುವೆ, ನಿನಗೆ ಸ್ವರ್ಗವು ದೊರೆತೇ ದೊರೆಯುವುದಲ್ಲ, ಹೀಗೇನು ಅವಸರ? ಶಂಕು ಹೇಳಿದನು. ದೇವ, ತಾವು ಹೇಳಿದುದು ನಿಜ. ನಾನು ಮಾಡಿರುವ ಯಾಗಗಳ ಫಲವಾಗಿ ಈ ದೇಹವು ಹೋದ ಮೇಲೆ ನನಗೆ ಸ್ವರ್ಗವು ಸಿಕ್ಕಿಯೇ ಸಿಕ್ಕುವುದು. ಆದರೆ ಈಗ ಈ ಮಾನವ ದೇಹದಿಂದಲೇ ಸ್ವರ್ಗಕ್ಕೆ ಹೋಗಿ ಅಲ್ಲಿನ ಭೋಗಗಳನ್ನೆಲ್ಲ ಅನುಭವಿಸಬೇಕು. ಮತ್ತೊಂದು ದೇಹ ಬಂದಾಗ ನಾನೇ ತ್ರಿಶಂಕುವಾಗಿದ್ದವನು ಎಂಬ ನೆನಪು ಇದ್ದು ಇಲ್ಲಿನ ಭೋಗಗಳನ್ನೆಲ್ಲ ಮರೆಯದೇ ಇದ್ದರೆ ಆಯ್ತಲ್ಲ, ಇದಕ್ಕಾಗಿ ಇಷ್ಟು ಆಯಾಸ ಪಡಬೇಕೇ? ದೇವ, ನಿಜವಾಗಿಯೂ ಒಳಗಿನ ತತ್ವವಿಷ್ಟು. ತಾವು ಕ್ಷತ್ರಿಯರು ಎಂಬುದರ ಮೇಲೆ ತಮ್ಮಲ್ಲಿ ಹೇಳುವೆನು, ಅಪಚಾರವಾಗಿದ್ದರೆ ಕ್ಷಮಿಸಿ. ಈ ದೇವತೆಗಳೆನ್ನುವರು ನಮ್ಮ ಹವಿಸ್ಸುಗಳಿಂದ ತಾವು ಕೊಟ್ಟ ಆಹುತಿಗಳಿಂದ ಬಲಿತು ನಮ್ಮನ್ನು ಆಳುವವರು. ನಿಸ್ಸಪತ್ನನಾಗಿ ಈ ಭೂಮಿಯನ್ನೆಲ್ಲ ಗೆದ್ದು ಆಳುವಂತೆ ನನ್ನ ತಪೋಬಲದಿಂದ ಸ್ವರ್ಗವನ್ನು ಗೆದ್ದವನೆಂಬ ಕೀರ್ತಿಯನ್ನು ಸಂಪಾದಿಸಬೇಕು ಎಂದು ನನ್ನ ಒಳಗಿನ ಆಸೆ. ಭಗವಾನರು ಇದನ್ನು ತಪ್ಪು ಎಂದಿದ್ದರೆ ಅಂದೇ ನಾನು ಈ ಆಸೆಯನ್ನು ತಿಳಿದು ಬಿಡುತ್ತಿದ್ದೆ. ಅಸಾಧ್ಯವಾದ ಆಸೆಗಳನ್ನು ಹಿಡಿದು ಹಂಬಲಿಸುವುದು ಸಾಹಸ. ಹೇಳಿದಾಗಲೆಲ್ಲ ಆಗಲಿ, ಏನವಸರ ಎನ್ನುತ್ತಿದ್ದರು. ಅದರಿಂದ ನನ್ನ ಭಾವನೆಯು ಇನ್ನಷ್ಟು ಹುರುಪುಗೊಂಡಿತು. ಕೊನೆಗೆ ಅವರನ್ನು ಕೊಂಚ ಬಲಾತ್ಕರಿಸಿದರೆ ಅವರ ಮನಸ್ಸು ನೊಂದಿತೇನೋ? ಅದರಿಂದ ಹಾನಿಯಾಗದಿದ್ದರೂ ಅವರ ಮಕ್ಕಳಿಗೆ ಹಾನಿಯಾಯಿತು. ಈ ಪ್ರಯತ್ನವನ್ನೇ ಬಿಟ್ಟು ಬಿಟ್ಟರೆ ಹಾನಿಯನ್ನು ತಪ್ಪಿಸಿಕೊಳ್ಳಬಹುದಲ್ಲ. ಹಾನಿಯನ್ನು ಕಳೆದುಕೊಳ್ಳಬೇಕು, ಆಸೆಯನ್ನು ಗೆಲ್ಲಬೇಕು ಎಂದು ತಮ್ಮನ್ನು ಆಶ್ರಯಿಸಿದ್ದೇನೆ. ತಾವೇ ಹೇಳಿ, ಮನುಷ್ಯನು ಸ್ವರ್ಗವನ್ನು ಗೆದ್ದನು ಎಂಬುದು ಮನುಷ್ಯತ್ವಕ್ಕೆ ಗೌರವವಲ್ಲವೇ? ಕ್ಷತ್ರಿಯನಲ್ಲದೆ ಅದರಲ್ಲೂ ಪ್ರತಾಪಶಾಲಿಯಾದ ಭಾಸ್ಕರನ ವಂಶದ ಕ್ಷತ್ರಿಯನಲ್ಲದೆ ಮತ್ತಾರು ತಾನೇ ಈ ಸಾಹಸವನ್ನು ಮಾಡಬೇಕು? ಆದ್ದರಿಂದ ಪೂಜ್ಯರೇ, ತಾವು ಮನಸ್ಸು ಮಾಡಿ ಆಗಬಹುದು ಎಂದರೆ ಇನ್ನೂ 10 ವರ್ಷಗಳ ಮೇಲೆ ಆದರೂ ಚಿಂತೆ ಇಲ್ಲ. ಅದುವರೆಗೆ ನಾನು ಒಂದು ಆಶ್ರಮದಲ್ಲಿ ಅಪ್ಪಣೆಯಾದರೆ ಇಲ್ಲೇ ಒಂದು ಮೂಲೆಯಲ್ಲಿ ಒಂದು ಗುಡಿಸಲು ಕಟ್ಟಿಕೊಂಡು ತಪಸ್ಸು ಮಾಡುವೆನು. ವಿಶ್ವಾಮಿತ್ರನು ಯೋಚಿಸಿದನು. ಸ್ವರ್ಗವೇನು? ಕೇವಲ ಭೋಗಭೂಮಿ. ಗೀತಾ ಭೋಗ ಎರಡರಲ್ಲಿ ಮುಳುಗಿ ತೇಲುವುದು. ಅರಮನೆಯ ಭೋಗದಲ್ಲಿ ಬೇಸರವಾದ ಅರಸು ಸುರ ಭೂಮಿಯಲ್ಲಿ ಭೋಗವನ್ನು ಬಯಸುತ್ತಿದ್ದಾನೆ ಅಷ್ಟೇ. ಅಲ್ಲಿನ ಅಪ್ಸರೆಯರ ಸಹವಾಸ, ಗಂಧರ್ವರ ನೃತ್ಯ ಗೀತಾದಿಗಳು, ಆ ಮಂದಾರ ನಂದನವನಗಳು ಎಲ್ಲವೂ ಭೋಗಿಯ ಮನಸ್ಸನ್ನು ಸೆಳೆದರೆ ತಪ್ಪೇನು? ನನಗೂ ಎಷ್ಟೋ ಸಲ ಬಂದಿರುವ ಯೋಚನೆಯೇ ತಾನೇ ಇದು. ಇಲ್ಲಿನ ಕ್ಷಣಿಕ ಭೋಗ ಬೇಡವೆಂದು ಅಲ್ಲಿನ ನಿರಂತರ ಭೋಗ ಬೇಕೆಂದರೆ ತಪ್ಪೇನು? ಆದರೆ
ಈಗ ಇವನನ್ನು ನಾನು ಶಿಷ್ಯನೆಂದು ಅಂಗೀಕರಿಸಿದರೆ ಇವನಿಗೆ ಚಾಂಡಾಲತ್ವವು ಈ ಕೂಡಲೇ ಬರುವುದು. ಆದ್ದರಿಂದ ಈತನನ್ನು ಸದ್ಯದಲ್ಲಿ ತಡೆಯೋಣ. ಈ ಕಾರ್ಯವನ್ನು ಒಪ್ಪಿಕೊಂಡು ಮಾಡಿದರೆ ಅನನ್ಯ ಸಾಧ್ಯವಾದ ಕಾರ್ಯವನ್ನು ಮಾಡಿದನೆಂದು ನನಗೂ ಕೀರ್ತಿ ಬರುವುದು. ಆಗ ನನ್ನನ್ನು ಇತರ ಋಷಿಗಳು ತಪಸ್ವಿಗಳು ವಸಿಷ್ಠನಂತೆ ಅಲ್ಲದಿದ್ದರೂ ತತ್ಸಮನೆಂದಾದರೂ ಗೌರವಿಸುವರು ಎಂದು ಬಹುವಿಧವಾಗಿ ಪರ್ಯಾಲೋಚನೆ ಮಾಡಿ ಕೊನೆಗೆ ಹೇಳಿದನು. ಭಗವಾನರು ಹೇಳಿದಂತೆ ಇದು ಕೇವಲ ಕಾಮ್ಯ, ಆದರೂ ನೀನು ಕ್ಷತ್ರಿಯನಾದುದರಿಂದ ಇದು ಅಷ್ಟು ತಪ್ಪಲ್ಲ. ಭಗವಾನರೇ ಮಾಡಿಸಬಹುದಿತ್ತು, ಆದರೂ ನಿನ್ನನ್ನು ಇಲ್ಲಿಗೆ ಕಳುಹಿಸಿದ್ದಾರೆ. ಆಗಲಿ, ಮಾಡೋಣ. ಕೊಂಚ ಕಾಲ ನೀನು ಆಶ್ರಮದಲ್ಲಿಯೇ ಇರು. ಈಗಲೇ ನೀನು ನನ್ನನ್ನು ಗುರುವೆಂದು ಅಂಗೀಕರಿಸಬೇಡ. ನಾನು ಜಮದಗ್ನಿಯೊಡನೆ ಯೋಚಿಸುವೆನು. ನನಗೆ ಮಾಡಿಸುವುದಕ್ಕೆ ಇಷ್ಟವೇನೋ ಇದೆ, ಆದರೆ ಇದುವರೆಗೆ ಇಂತಹ ಯಾಗಗಳನ್ನು ಯಾರೂ ಮಾಡಿಸಿಲ್ಲ. ಆದ್ದರಿಂದ ವಿಧಾನ, ದೇವತಾ ಮೊದಲಾದ ವಿವರಗಳನ್ನೆಲ್ಲ ಗೊತ್ತು ಮಾಡೋಣ. ಅದುವರೆಗೆ ನೀನು ಆಶ್ರಮದಲ್ಲಿ ಮಿತ್ರನಾಗಿರು ಎಂದನು. ಆ ಮಾತು ತ್ರಿಶಂಕುವಿಗೂ ಒಪ್ಪಿತು. ಹಾಗೆ ಆಗಲಿ ಮಹಾರಾಜ ಎಂದನು. ಮಹಾರಾಜನು ಆಶ್ರಮವಾಸಿಯಾದನು. 19th ವಿಶ್ವಾಮಿತ್ರನ ಕೋರಿಕೆಯಂತೆ ಜಮದಗ್ನಿಯು ಬಂದನು. ಈತನ ಯೋಚನೆಗಳು ಆತನಿಗೆ ಒಪ್ಪಿತು. ಈಗ ಇರುವ ಯಾಗ ಯಾವುದು ಈ ಅರ್ಥವನ್ನು ಸಾಧಿಸಿಕೊಡಲಾರದು. ಆದ್ದರಿಂದ ಹೊಸದಾದ ಒಂದು ಯಾಗವನ್ನು ಕಲ್ಪಿಸಬೇಕು. ಹಾಗೆ ಕಲ್ಪನೆ ಮಾಡುವುದು ಏನು ಸಹ ಅಂತ ಅತಿಶಯವಲ್ಲ. ಈಗಿನ ದೇವತೆಗಳು ಅಸುರರು ಸಹ ಹೀಗೆ ಹೊಸದೊಂದು ಯಾಗವನ್ನು ಕಂಡುಹಿಡಿದು ತಾನೇ ಸ್ವರ್ಗವನ್ನು ಕಟ್ಟಿದುದು. ಅದನ್ನು ದೇವತೆಗಳು ಎಲ್ಲರಿಗೂ ಸಿಕ್ಕಬಾರದೆಂದು ಮುಚ್ಚಿಟ್ಟುಕೊಂಡಿರುವರು. ಅಥರ್ವನಿಗೆ ಈ ರಹಸ್ಯವು ಗೊತ್ತು, ಋಷಿಗಳಿಗೆ ಗೊತ್ತು, ಯಮನಿಗೆ ಗೊತ್ತು. ಇವರೆಲ್ಲರೂ ತಿಳಿದಿರ ರಹಸ್ಯವನ್ನು ನಾವು ಭೇದಿಸುವುದು, ಇಲ್ಲದಿದ್ದರೆ ಇವರ ತಂಟೆಯೇ ಬೇಡ, ನಾವು ಇನ್ನೊಂದು ಕ್ರಮವನ್ನು ಹಿಡಿಯುವುದು ಎಂದನು. ಜಮದಗ್ನಿ ವಿಶ್ವಾಮಿತ್ರರ ಯೋಗವು ಅನಲಾನಿಲ ಸಂಯೋಗವಾಯಿತು. ವಿಶ್ವಾಮಿತ್ರನಿಗೆ ವಾಮದೇವನನ್ನು ಕರೆಯಬೇಕೆಂದು ಇಷ್ಟ, ಆದರೆ ಯಾಕೋ ಮನಸ್ಸು ಸಂಕಲ್ಪದಿಂದ ಮುಂದಕ್ಕೆ ಹೋಗಲಲ್ಲದು. ಇಷ್ಟರ ಮೇಲೆ ನಾನು ಯಾವ ಕೆಲಸ ಮಾಡಿದರೂ ಆತನು ಇದ್ದೇ ಇರುವನಲ್ಲ, ಪ್ರತ್ಯಕ್ಷವಾಗಿ ಇಲ್ಲದಿದ್ದರೆ ಏನು ಎಂದುಕೊಂಡು ಮುಂದೆ ನುಗ್ಗಿದನು. ದಿನ ದಿನವೂ ಜಮದಗ್ನಿ ವಿಶ್ವಾಮಿತ್ರರು ಸ್ವರ್ಗವನ್ನು ಕೊಡುವ ಯಜ್ಞ ಯಾವ ಯಾವುದು ಎಂದು ವಿಚಾರ ಮಾಡುವರು. ಆದರೆ ಸಶರೀರವಾಗಿ ಸ್ವರ್ಗಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಶಾಶ್ವತವಾಗಿ ಇರುವಂತಹ ಫಲವನ್ನು ಕೊಡುವ ಯಾವ ಯಾಗವೂ ಇದ್ದಂತೆ ತೋರದು. ತ್ರಿಶಂಕುವಿಗೆ ಬೇಕಾದುದು ಶಾಶ್ವತ ಸ್ವರ್ಗ. ಮನುಷ್ಯರು ಸ್ವರ್ಗಕ್ಕೆ ಹೋಗಿ ಬರಲು ದೇವತೆಗಳು ಒಪ್ಪಿದರು, ಅಲ್ಲೇ ಶಾಶ್ವತವಾಗಿರಲು ಒಪ್ಪುವರೇ? ಹಾಗೆಯೇ ಶಾಶ್ವತವಾಗಿರಬೇಕಾದ್ರೆ ಏನು ಮಾಡಬೇಕು? ದೇವತೆಯೇ ಆಗಬೇಕು. ಮನುಷ್ಯನೂ ದೇವತೆಯೇ ಆದರೆ ಆಗ ಶಾಶ್ವತವಾದ ಸ್ವರ್ಗವಾಸವು ಲಭಿಸುವುದು. ಕೊನೆಗೆ ವಿಶ್ವಾಮಿತ್ರನು ಜಮದಗ್ನಿಯನ್ನು ಕುರಿತು ನಾವೇಕೆ ಇಷ್ಟು ಚಿಂತಿಸಬೇಕು? ಅಥರ್ವ ಮಹರ್ಷಿಯನ್ನು ಕರೆದು ಪ್ರಾರ್ಥಿಸೋಣ, ಆತನು ಅಂಥದ್ದೊಂದು ಯಾಗವನ್ನು ಕಲ್ಪಿಸಿ ಕೊಡುವನು ಎಂದನು. ಜಮದಗ್ನಿಯು ಆಗಲಿ ಎಂದು ಧ್ಯಾನಕ್ಕೆ ಕುಳಿತರು. ಇಂದ್ರಿಯಗಳ ಬಹಿರ್ವೃತ್ತಿಯನ್ನು ನಿರೋಧಿಸಿ ಪ್ರಾಣಬಲವನ್ನು ವೃದ್ಧಿಸಿಕೊಂಡು ಇಬ್ಬರು ಏಕಕಾಲದಲ್ಲಿ ಸಂಯಮ ಮಾಡಿದರು. ಅಥರ್ವ ಮಹರ್ಷಿಯು ದೃಗ್ಗೋಚರನಾದನು. ಗೋತ್ರ ಪ್ರವರ್ತಕನು ಮಂತ್ರದೃಷ್ಟವೂ ಆದ ಮಹರ್ಷಿಗೆ ಸಲ್ಲಬೇಕಾದ ಉಪಚಾರವನ್ನೆಲ್ಲ ಕ್ರಮವಾಗಿ ಸಲ್ಲಿಸಿ ಆತನ ಅಪ್ಪಣೆ ಪಡೆದು ಸಂಪೂರ್ಣ ವಿನಯದಿಂದ ಪ್ರಾರ್ಥಿಸಿಕೊಂಡರು. ಋಷೀಂದ್ರ, ಸಶರೀರನಾಗಿ ಶಾಶ್ವತ ಸ್ವರ್ಗವನ್ನು ಪಡೆಯುವುದಕ್ಕೆ ಸಾಧಕವಾಗಿ ಯಾಗವನ್ನು ಕರುಣಿಸಬೇಕು. ಅಥರ್ವನು ಹೇಳಿದನು, ನೀವು ಕೇಳುವಂಥ ಯಾಗವೂ ಇಲ್ಲ. ಈಗ ತ್ರಿಶಂಕುವಿನ ಅಪೇಕ್ಷೆಯು ನೀವು ಯೋಚಿಸಿರುವಂತೆ ದೇವತೆಯಾಗಬೇಕು ಎಂದು. ಮನುಷ್ಯ ದೇಹವು ಸುಖ ದುಃಖಗಳನ್ನು ದ್ವಂದ್ವವಾಗಿ ಅನುಭವಿಸುವುದಲ್ಲದೆ ಕೇವಲ ಸುಖವನ್ನಾಗಲಿ ದುಃಖವನ್ನಾಗಲಿ ಅನುಭವಿಸಲಾರದು. ಕೇವಲ ಸುಖಕ್ಕೆ ಒಗ್ಗದ ದೇಹದಿಂದ ಸ್ವರ್ಗಕ್ಕೆ ಹೋದರೆ ಅಲ್ಲಿ ಏನು ತಾನೆ ಮಾಡುವುದು? ಜರಾಮರಣಗಳೇ ಸ್ವಭಾವವಾಗಿ ಉಳ್ಳ ಮನುಷ್ಯನ ದೇಹ ಸ್ವರ್ಗ ಭೂಮಿಯಲ್ಲಿದ್ದರೆ ಇನ್ನೂ ಅಷ್ಟು ಕಾಲ ದೃಢವಾಗಿರಬಹುದು, ಆದರೆ ಕಲ್ಪಾಂತ ಸ್ಥಾಯಿಯಾಗಬೇಕಾದರೆ ಸಾಧ್ಯವಿಲ್ಲ. ಆದ್ದರಿಂದ ನೀವಿಬ್ಬರೂ ಸೇರಿ ಮನುಷ್ಯ ದೇಹವನ್ನು ದಿವ್ಯ ದೇಹವನ್ನು ಮಾಡುವುದಕ್ಕೆ ಪ್ರಯತ್ನಿಸಿ. ನೀವು ಗೆದ್ದರೆ ನಿಮ್ಮ ಇಷ್ಟಾರ್ಥವು ಲಭಿಸುವುದು. ಜಮದಗ್ನಿಯು ಕೇಳಿದನು, ದೇವ, ನೀನೇ ದಯಮಾಡಿ ನಮಗೊಂದು ಯಾಗವನ್ನು ಮಾಡಿಕೊಡು. ಅಥರ್ವನು ಹೇಳಿದನು, ಅದಾಗುವುದಿಲ್ಲ, ಅಂತಹ ಯಾಗವನ್ನು ಮಾಡುವುದು ಅಸಾಧ್ಯವಲ್ಲ. ರುದ್ರ ಯಮ ವರುಣ ಪಾಶಗಳಿಂದ ದೇಹವನ್ನು ಬಿಡಿಸಿ ಜರಾಮರಣ ಧರ್ಮವನ್ನು ತಪ್ಪಿಸಿದರೆ ಮನುಷ್ಯ ದೇಹವು ದಿವ್ಯ ದೇಹವಾಗುವುದು. ಇಂತಹ ವಿಶೇಷ ಸಿದ್ಧಿಗಳು ಏನಿದ್ದರೂ ವೈಯಕ್ತಿಕವಾಗಿರಬೇಕೇ ಹೊರತು ಸಾಮೂಹಿಕವಾಗಿರಬಾರದು. ಇದಕ್ಕಾಗಿ ಒಂದು ಯಾಗವನ್ನು ಕಲ್ಪಿಸಿದರೆ ದೇವದತ್ತ ಸಿಂಹದತ್ತರೆಲ್ಲರೂ ಸ್ವರ್ಗಕ್ಕೆ ನುಗ್ಗಿಬಿಡುವರು. ಆಗ ಸ್ವರ್ಗ ಮರ್ತ್ಯ ಪಾತಾಳಗಳೆಂಬ ವ್ಯವಸ್ಥೆಯು ಕೆಡುವುದು. ನಾವು ಋಷಿಗಳು ಪ್ರಕೃತಿ ವಿಕೃತಿ ಧರ್ಮವನ್ನು ತಿಳಿಯಬೇಕು. ಆದಷ್ಟು ಮಟ್ಟಿಗೆ ಪ್ರಕೃತಿ ಧರ್ಮನಿಷ್ಠೆಯಲ್ಲಿ ಇರಬೇಕು. ಹಾಗಾದರೆ ಈ ತ್ರಿಶಂಕುವಿನ ಯಾಗವು ನಡೆಯುವುದಿಲ್ಲವೇನು? ನಡೆಯಲೇಬೇಕು. ಕಾಲೋಚಿತವಲ್ಲದೆ ಸಹಜವಾಗಿ ತೋರುವ ಆಸೆ ಅಲೌಕಿಕವು. ಅದು ಮುಂದೆ ಆಗಬೇಕಾಗಿರುವ ಯಾವುದೋ ಮಹತ್ಕಾರ್ಯವನ್ನು ಕುರಿತು ಈಶ್ವರೇಚ್ಛೆಯ ಪ್ರತಿಬಿಂಬವು. ಇದನ್ನು ಅರಿತು ನಡೆಯಬೇಕು. ಈ ಯಾಗವು ಅಷ್ಟು ಸುಲಭವಲ್ಲ. ನೀವು ಸೋಮಪಾನ ಮಾಡಿದಾಗ ಯಾವ ಧರ್ಮವು ನಿಮ್ಮ ಸ್ಥೂಲ ಸೂಕ್ಷ್ಮ ದೇಹಗಳಲ್ಲಿರುವುದೋ ಅದೇ ಕಾರಣಕ್ಕೂ ವ್ಯಾಪಿಸುವವರೆಗೂ ದೇವತೆಯಾಗುವಂತಿಲ್ಲ. ಹಾಗಾಗಲು ಮನುಷ್ಯನ ಆನಂದ ಅನುಭವ ಶಕ್ತಿಯು ಅಷ್ಟು ಬೆಳೆಯಬೇಕು. ಮನುಷ್ಯನ ಆನಂದ 100%, ಆದರೆ
ಮನುಷ್ಯ ಗಂಧರ್ವರ ಆನಂದ ಅದರ ನೂರರಷ್ಟು. ಆದರೆ ದೇವಗಂಧರ್ವರ ಆನಂದ ಅದರ ನೂರರಷ್ಟು ಆದರೆ ದೇವಾನಂದ. ಅಷ್ಟಾದರೂ ಬಂದರಲ್ಲವೇ ಶಾಶ್ವತ ಸ್ವರ್ಗ ಸ್ಥಿತಿ. ಅದಷ್ಟು ಮಾತ್ರ ಪಡೆದು ಸ್ವರ್ಗದಲ್ಲಿ ಯಕಸ್ಥಿತನಾಗಿ ಬಾಳುವುದಕ್ಕಿಂತ ಚಕ್ರವರ್ತಿಯಾಗಿ ಇಲ್ಲಿಯೇ ಇರುವುದು ಉತ್ತಮ. ಆದ್ದರಿಂದ ಅವನಿಗೆ ಒಂದು ಕರ್ಮಜ ದೇವತೆಯ ಆನಂದವಾದರೂ ಬೇಡವೇ? ಹಾಗಾಗಲೂ ಇಂದ್ರನ ಅಪ್ಪಣೆಯಾಗಬೇಕು. ಇಂದ್ರನ ಅಪ್ಪಣೆ ಇಲ್ಲದೆ ಕಾರಣ ದೇಹದ ಬಲವು ಆನಂದ ಅನುಭವ ಶಕ್ತಿಯು ಬೆಳೆಯುವುದಿಲ್ಲ. ಈ ಯಾಗಕ್ಕೆ ವಸಿಷ್ಠರು ಬರುವುದಿಲ್ಲ. ವಸಿಷ್ಠರು ಬರದೆ ಇಂದ್ರನು ಬರುವುದಿಲ್ಲ. ಇಂದ್ರನಿಲ್ಲದೆ ಯಾಗವು ನಡೆಯಬೇಕು. ಎಂದರೆ ಯಾಗವು ಸಹಜವಾಗಿ ನಡೆಯದೆ ಸಾಹಸದಿಂದ ಆಗಬೇಕು ಎಂದಂತಾಯಿತು. ಅದರಲ್ಲೇನು ಸಂದೇಹವಿಲ್ಲ. ನೀವಿಬ್ಬರು ಅಸಹಜವಾಗಿ ಹುಟ್ಟಿದವರು. ತ್ರಿಶಂಕುವಿನ ಆಸೆ ಅಸಹಜವಾದದ್ದು. ಅದಕ್ಕಾಗಿ ನೀವು ಮಾಡುವ ಕಾರ್ಯ ಅಸಹಜವಾದದ್ದು. ಈ ಅಸಾಹಸಗಳಿಂದ ಅನಾಹುತಗಳು ನಡೆಯುವು. ಆದರೆ ಆ ಅನಾಹುತಗಳೇನು ಎಂಬುದನ್ನು ಮಾತ್ರ ನೋಡಬೇಡಿ. ಆ ಅನಾಹುತಗಳನ್ನು ಕಂಡರೂ ಕಾಣದಂತಿದ್ದು ಇಂದಿನ ಕಾರ್ಯದಲ್ಲಿ ಪ್ರವೃತ್ತರಾಗುವುದು ನಿಮಗೆ ಸಾಧ್ಯವಿಲ್ಲ. ನಿಮ್ಮಲ್ಲಿ ಒಬ್ಬನು ರುದ್ರವಿದ್ಯೆಯನ್ನು ಬಲ್ಲವನು, ಇನ್ನೊಬ್ಬನು ವರುಣವಿದ್ಯೆಯನ್ನು ಬಲ್ಲವನು. ನೀವಿಬ್ಬರೂ ಸೇರಿ ಮೊದಲು ಅಶ್ವಿನಿಯರನ್ನು ಒಲಿಸಿಕೊಳ್ಳಿ. ಅವರು ಅಗ್ನಿವಾಯುಗಳ ರಹಸ್ಯವನ್ನು ತಿಳಿಸುವರು. ಮುಂದೆ ಏನು ಮಾಡಬೇಕೆಂಬುದನ್ನು ನೀವೇ ಗೊತ್ತು ಮಾಡಿಕೊಳ್ಳಿ. ಆದರೆ ಎಚ್ಚರಿಕೆ, ನಿಮ್ಮ ಬುದ್ಧಿಶಕ್ತಿಯೆಲ್ಲವನ್ನು ಪ್ರಯೋಗಿಸಿ ಅನಂತರವೇ ನೀವು ಸಂಯಮಕ್ಕೆ ಬರಬೇಕು. ನೀವು ಮಾತೆತ್ತಿದರೆ, ಸಂಯಮ ಮಾಡಿದರೆ ಅಂತಃಪುರುಷನು ಸರಿಯಾಗಿ ವಾಣಿಯನ್ನು ಕೊಡುವುದಿಲ್ಲ. ಅಥರ್ವನು ಹೊರಟನು. ಯಮದಗ್ನಿ ವಿಶ್ವಾಮಿತ್ರನು ಮತ್ತೆ ಪ್ರಾರ್ಥಿಸಿ ಆತನನ್ನು ಇನ್ನೊಂದು ಗಳಿಗೆ ನಿಲ್ಲಬೇಕೆಂದು ಕೋರಿದರು. ವಿಶ್ವಾಮಿತ್ರನು ಕೇಳಿದನು, ಮಹರ್ಷಿವರ್ಯ, ಈ ಯಾಗಕ್ಕೆ ಬ್ರಹ್ಮನಾಗುವ ಯೋಗ್ಯತೆಯು ಯಾರಿಗುಂಟೋ ತಿಳಿಯದು. ಅನಾಹುತಗಳಾವುದೆಂದು ಅಪ್ಪಣೆಯಾಯಿತು. ಆ ಅನಾಹುತದಿಂದ ಯಜ್ಞವು ಕೆಡದಂತೆ ಕಾಪಾಡಬಲ್ಲ ಬ್ರಹ್ಮನು ಯಾರು ಎನ್ನುವುದನ್ನು ಅನುಗ್ರಹಿಸಬೇಕು. ಅಥರ್ವನು ನಕ್ಕನು, ಕೌಶಿಕ, ಒಳ್ಳೆಯ ಕೆಲಸ ಮಾಡಿದೆ. ಚಾಂಡಾಲನು ಯಜ್ಞ ದೀಕ್ಷಿತ, ಕ್ಷತ್ರಿಯನು ಅಧ್ವರಿಯು, ಉದ್ದೇಶ ಸಶರೀರವಾಗಿ ಶಾಶ್ವತ ಸ್ವರ್ಗವಾಸ. ಇದಕ್ಕೆ ಯಾವ ಮಹರ್ಷಿಗಳು ಬರುವರು? ಇದೇನಿದ್ದರೂ ಭರತರು ಭಾರ್ಗವರು ನಿರ್ವಹಿಸಬೇಕಾದ ಕಾರ್ಯ. ನಿನ್ನ ಮೇಲಿನ ವಿಶ್ವಾಸದಿಂದ ಕೆಲವರು, ಜಮದಗ್ನಿಯ ಭಯದಿಂದ ಕೆಲವರು ಬರಬಹುದು. ಬರದಿದ್ದವರನ್ನು ಕರೆದು ಆಭಾಸ ಮಾಡಬೇಡ. ಜಮದಗ್ನಿಯು ಬ್ರಹ್ಮನಾಗಲಿ, ಆತನು ಶಾಂತ ಘೋರ ಕರ್ಮಗಳನ್ನೆಲ್ಲ ಸಾಂಗವಾಗಿ ಬಲ್ಲವನು. ಒಂದು ವೇಳೆ ಅವಶ್ಯವಾದರೆ ಜಮದಗ್ನಿ ನನ್ನನ್ನು ಸ್ಮರಿಸಿ ಬೇಕಾದ ಪ್ರಯೋಗ ಮಾಡು, ಸಿದ್ಧಿಸುವುದು. ಆದರೆ ಎಚ್ಚರಿಕೆ, ಈ ಯಾಗವು ಮುಗಿಯುವವರೆಗೂ ನಿನಗೆ ಕೋಪವು ಬರಬಾರದು. ನೀವು ಭಾರ್ಗವರು, ನಿಮಗೆ ಮೂಗಿನ ಮೇಲೆ ಕೋಪ. ನೀನು ಕೋಪ ಮಾಡಿಕೊಂಡೆಯೋ, ಯಾಗವು ಕೆಟ್ಟಿತು. ಎಚ್ಚರಿಕೆ. ಅಥರ್ವ ಮಹರ್ಷಿಯು ಬೀಳ್ಗೊಂಡನು. ಜಮದಗ್ನಿ ವಿಶ್ವಾಮಿತ್ರರು ಆತನಿಗೆ ಪುನಃ ಪೂಜೆ ಮಾಡಿ ಸಮರ್ಪಣೆ ಮಾಡಿ ಬೀಳ್ಗೊಟ್ಟು ತಮ್ಮ ಮುಂದಿನ ಕಾರ್ಯದಲ್ಲಿ ಪ್ರವೃತ್ತರಾದರು. ಮುಂದಿನ ಭಾಗವನ್ನು ಮುಂದಿನ ಭಾನುವಾರ ಕೇಳೋಣ. ಅಲ್ಲಿಯವರೆಗೆ ಪ್ರೀತಿಯ ನಮಸ್ಕಾರ.